श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्र्यै नमः। भजे श्रीचक्रमध्यस्थां दक्षिणोत्तरयोः सदा श्यामा वार्ताळि संसेव्यां भवानीं ललिताम्बिकां। एल्लरिगू नमस्कारगळु। ललिता सहस्रनामदल्लि कळेद उपन्यासदल्लि मदनाशिनी अन्नुवंथ अम्मनवर विशेष नामचिंतनेयन्न केळिद्देवे। ಈಗ 160ನೆಯ ಲಲಿತೆಯ ಶ್ರೀನಾಮ ನಿಶ್ಚಿಂತ, ಚಿಂತೆ ಇಲ್ಲದವಳು, ವ್ಯಸನರಹಿತಳು ಅಂತ ಹೇಳಿ. ಅದಕ್ಕೆ ಚಿಂತಾಶೂನ್ಯಳಾದಂತಹ ಲಲಿತೆಯನ್ನು ಯಾರು ಪ್ರಾರ್ಥನೆ ಮಾಡ್ತಾಳೋ ಅವರಿಗೂ ಸಹ ನಿಶ್ಚಿಂತೆಯನ್ನು ಪ್ರದಾನ ಮಾಡ್ತಾಳೆ, ಅವಳಲ್ಲಿ ಇರುವುದನ್ನು ಭಕ್ತರಿಗೆ ಪ್ರದಾನ ಮಾಡ್ತಾಳೆ. ನಮ್ಮ ಎಲ್ಲ ವಿಧವಾದ ದುಃಖಗಳಿಗೆ ಮೂಲ ಕಾರಣ ಚಿಂತೆ, ಮನಸ್ಸಿನ ವ್ಯಾಕುಲತೆ, ಮನಸ್ಸಿನಲ್ಲಿ ಆಗಬಹುದಾದಂತಹ ಸಂಕಲ್ಪ ವಿಕಲ್ಪಗಳ ಘರ್ಷಣೆ ನಮಗೆ ಈ ಚಿಂತೆಗೆ ಮೂಲವಾಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ಚಿಂತಾ ಚಿತಾಸಮಾಜ್ಞೇಯ ಚಿಂತಾವೈ ಬಿಂಧುನಾಧಿಕ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವಿತಂ. ಹೀಗೆ ಚಿತೆಗೂ ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸ ಅಂತ ಹೇಳ್ತಾರೆ. ಅದಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಎಂತು ನೋಡಿದರೂ ಚಿಂತೆ, ನಿಶ್ಚಿಂತರಾಗಿ ಹರ ಒಬ್ಬರನು ನಾ ಕಾಣೆ. ಕ್ಷುದ್ರರಕ್ಕಸರಿಗೆಲ್ಲ ತಿನ್ನುವ ಚಿಂತೆ, ನಿದ್ರೆ ಬಾರದವನಿಗೆ ರಾತ್ರಿ ಚಿಂತೆ, ಕದ್ದು ತರಲು ಹೋದವನಿಗೆ ಕೋಳಿ ಕೂಗುವ ಚಿಂತೆ, ಮುದ್ದು ಪುರಂದರ ವಿಠಲ ನೀನೊಬ್ಬನೇ ನಿಶ್ಚಿಂತೆ. ಅವನಿಗೊಬ್ಬನಿಗೆ ಮಾತ್ರ ನಿಶ್ಚಿಂತೆ ಅಂತ ಸುಭಾಷಿತಕಾರರ ಈ ಮಾತನ್ನು ಹೇಳ್ತಾರೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರಿತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನಂ ಇತರೇ ಜನಾಹ. ಕನ್ಯೆಗೆ ವರ ಸುಂದರನಾಗಿರಬೇಕು ಅಂತ ಚಿಂತೆ, ಅಮ್ಮನಿಗೆ ಆ ಅಳಿಯನಿಗೆ ಐಶ್ವರ್ಯ ಚೆನ್ನಾಗಿರಬೇಕು ಅಂತ ಚಿಂತೆ, ತಂದೆಗೆ ಆತ ವಿದ್ಯಾವಂತ ಒಳ್ಳೆ ಕೆಲಸಗಾರನಾಗಿರಬೇಕು ಅಂತ ಚಿಂತೆ, ಉತ್ತಮ ಕುಲದವನಾಗಿರಲಿ ಅಂತ ಬಂಧುಗಳು ಚಿಂತೆ ಮಾಡ್ತಾರೆ, ಆದರೆ ಮದುವೆಗೆ ಬಂದವರಿಗೆಲ್ಲ ಊಟದ ಚಿಂತೆ ಅಂತ. ಹೀಗಾಗಿ ಅವರವರ ಚಿಂತೆ ಲೋಕದಲ್ಲಿ ಅವರವರನ್ನ ಪೀಡಿಸುತ್ತೆ, ಅವರನ್ನು ಯಾವುದೋ ಉತ್ತಮ ಸ್ಥಿತಿಯಿಂದ ಕೆಳಗಿನ ಸ್ಥಿತಿಗೆ ತಂದುಬಿಡುತ್ತೆ ಅಂತ. ಅದಕ್ಕೆಲ್ಲ ಕಾರಣ ಮನಸ್ಸು. ಸುಂದರಕಾಂಡದಲ್ಲಿ ಮಾರುತಿ ಸ್ತ್ರೀಯರ ಮಧ್ಯದಲ್ಲಿ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಅವನ ಮನಸ್ಸು ಸ್ವಲ್ಪ ದುಃಖಿತವಾಯಿತು. ಅಯ್ಯಯ್ಯೋ, ನಾನು ಸ್ತ್ರೀಯರನ್ನು ನೋಡ್ತಾ ಇದ್ದೀನಲ್ಲ, ಅಸ್ತವ್ಯಸ್ತರಾಗಿರುವ ಸ್ತ್ರೀಯರನ್ನು ನೋಡ್ತಾ ಇದ್ದೇನಲ್ಲ ಅಂತ ಕೂಡಲೇ ಎಂದುಕೊಂಡ. ಛೇ ಛೇ, ನಾನು ಸೀತೆಯನ್ನು ಹುಡುಕುತ್ತಿರುವಾಗ ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು, ಮತ್ತೆ ಇವರನ್ನು ಕಂಡಾಗ ನನ್ನ ಮನಸ್ಸು ಯಾವುದೇ ವಿಕಾರವಾಗಲಿಲ್ಲ, ಯಾವುದೇ ಚಿಂತೆಗೆ ಒಳಗಾಗಲಿಲ್ಲ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತತೆ. ಮನಸ್ಸೇ ಎಲ್ಲ ವಿಧವಾದಂತಹ ಸಂಕಲ್ಪ ವಿಕಲ್ಪಗಳಿಗೆ ಮೂಲವಾದ್ದರಿಂದ, ಚಿಂತೆಗೆ ಆಕರವಾದ್ದರಿಂದ ನನ್ನ ಮನಸ್ಸು ಈ ಎಲ್ಲ ವಿಧವಾದ ವಿಕಾರದಿಂದ ದೂರವಾಗಿದೆ, ಶುದ್ಧವಾಗಿದೆ. ಇಬ್ಬರು ಬುದ್ಧು ಮಾಂಕಗಳು ಹೋಗ್ತಾ ಇದ್ರಂತೆ. ದಾರಿಯಲ್ಲಿ ಒಂದು ನದಿ ಅಡ್ಡ ಸಿಕ್ಕಿತು. ಪಾಪ ಒಂದು ಹೆಣ್ಣು ಮಗಳು ಆ ದಡಕ್ಕೆ ಹೋಗಬೇಕು ಅಂತ ಹೇಳಿ ಕಾಯ್ತಾ ಇದ್ದಾಳೆ, ಯಾರಾದರೂ ಸಹಾಯಕ್ಕೆ ಬರಲಿ ಅಂತ ಹೇಳಿ. ಕೊನೆಗೆ ಇಬ್ಬರು ಆ ಬೌದ್ಧ ಮಾಂಕಗಳನ್ನು ಕೇಳ್ತಾಳೆ, ದಯವಿಟ್ಟು ನನ್ನನ್ನು ಸ್ವಲ್ಪ ಆ ದಡದವರೆಗೆ ಕರೆದುಕೊಂಡು ಹೋಗ್ಬಿಡಿ ಅಂತ. ಒಬ್ಬ ಹೇಳ್ದ, ಛೇ ಛೇ, ನೀನು ಹೆಣ್ಣು, ನಿನ್ನನ್ನು ನಾವು ಮುಟ್ಟು ಕೂಡ ಮುಟ್ಟಬಾರದು, ನೋಡಲೂಬಾರದು ಅಂದ. ಪಾಪ ಆಕೆ ಇನ್ನೊಬ್ಬನನ್ನು ಕೇಳಿದು, ದಯಮಾಡಿ ನೀವಾದರೂ ನನ್ನನ್ನು ಕರ್ಕೊಂಡು ಹೋಗಿ, ಸಹಾಯ ಮಾಡಿ ಅಂತ. ಪಾಪ ಹೌದೇನಮ್ಮ, ಬಾರಮ್ಮ ಅಂತ ಹೇಳಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇವನು ಕೊಣ್ಕೊಂಡ್ಕೊಂಡು ಬಿಡ್ತಾ ಇದ್ದಾನೆ ಪಾಪ. ಕೊನೆಗೆ ಮಧ್ಯದಲ್ಲಿ ಹೋಗುವಾಗ ಆ ರಭಸ ಹೆಚ್ಚಾಗಿ ಪಾಪ ಆಕೆ ಗಟ್ಟಿಯಾಗಿ ಆತನನ್ನು ಹಿಡ್ಕೊಂಡ್ಬಿಟ್ಲು. ಕೊನೆಗೆ ಆತ ಆ ಹೆಣ್ಣು ಮಗಳನ್ನು ಕೈಯಲ್ಲಿ ಹೊತ್ತು ಆ ದಡದಲ್ಲಿ ಬಿಟ್ಟು ಮುಂದೆ ಸಾಗಿದ. ಈ ಪಕ್ಕದಲ್ಲಿ ನಿಂತಿದ್ನಲ್ಲ ಕಣ್ಣು ಬಿಡ್ಕೊಂಡು ಹಾಗೇ ನೋಡ್ತಾ ಬರ್ತಾ ಇದ್ದಾನೆ, ನೋಡ್ತಾ ಬರ್ತಾ ಇದ್ದಾನೆ. ಇವನು ಶಾಂತಿಯಾಗಿ ಅವನ ಪಾಡಗವನು ಹೋಗ್ತಾ ಇದ್ದಾನೆ. ಇವನಿಗೆ ಮನಸ್ಸಿನಲ್ಲಿ ವ್ಯಾಕುಲತೆ, ಚಿಂತೆ ಸುಡ್ತಾ ಇದೆ ಇವನನ್ನು. ಅಲ್ಲಯ್ಯ, ನೀನು ಎಂಥ ಅಪರಾಧ ಮಾಡಿಬಿಟ್ಟಿದ್ದೀಯಾ ಅಂದರೆ ನಿನ್ನನ್ನು ಬುದ್ಧ ಕ್ಷಮಿಸೋಲ್ಲ. ಏಕೆಂದರೆ ಹೆಣ್ಣು ಮಗಳನ್ನು ನೀನು ಎತ್ತುಕೊಂಡು ಬಂದುಬಿಟ್ಟಿದ್ದೀಯಾ, ಮುಟ್ಟು ಬಿಟ್ಟಿದ್ದೀಯಾ ಅಂತಂದ.
ಆತನನ್ನು ಛೇಡಿಸಿದ. ಆಗ ಪಾಪ ಆತ ಹೇಳ್ತಾನೆ, ಬಹಳ ಒಳ್ಳೆಯ ಉತ್ತರ ಕೊಟ್ಟ. ಅಲ್ಲಯ್ಯ, ನಾನು ಆಕೆಯನ್ನು ದಡದಲ್ಲೇ ಬಿಟ್ಟೆ, ನೀನಿನ್ನು ಅವಳನ್ನು ಮನಸ್ಸಿನಲ್ಲೇ ಹೊತ್ಕೊಂಡು ಇಲ್ಲಿವರೆಗೂ ಬರ್ತಾ ಇದ್ದೀಯಲ್ಲ. ಹೀಗಾಗಿ ನಮ್ಮ ಎಲ್ಲ ಮನಸ್ಸಿನ ವ್ಯಾಕುಲತೆಗೆ ಕಾರಣ ನಮ್ಮ ಚಿಂತೆ ಅಂತ. ಹೀಗಾಗಿ ಅಮ್ಮನನ್ನು ನಾವು ಪ್ರಾರ್ಥನೆ ಮಾಡಿದರೆ ಅವಳು ಹೇಗೆ ನಿಶ್ಚಿಂತಳೋ ನಮಗೂ ಹಾಗೆ ನಿಶ್ಚಿಂತತೆಯನ್ನು ದಯಪಾಲಿಸುತ್ತಾಳೆ. ಅವಳ ಚಿಂತನೆ ಒಂದೇ ಉತ್ತಮವಾದ ಚಿಂತೆ, ಉಳಿದದ್ದೆಲ್ಲ ಲೋಕಕ್ಕೆ ಮತ್ತೆ ಮತ್ತೆ ನಮ್ಮನ್ನು ಒಯ್ಯುವ ಚಿಂತೆ, ನಾಶ ಮಾಡಿಸುವ ಚಿಂತೆ ಅಂತ. ಆದಿತ್ಯ ಹೃದಯದಲ್ಲಿ ಈ ಮಾತನ್ನು ಹೇಳ್ತಾರೆ, ಚಿಂತಾಶೋಕ ಪ್ರಶಮನಂ. ಹೀಗಾಗಿ ಆದಿತ್ಯ ಮಂಡಲದ ಮಧ್ಯವರ್ತಿಯಾದಂತಹ ಜಗನ್ಮಾತೆ ನಿಶ್ಚಿಂತ. ಮುಂದಿನ ಲಲಿತೆಯ ಶ್ರೀನಾಮ 161ನೆಯದು, ನಿರಹಂಕಾರ, ಅಹಂಕಾರ ರಹಿತಳು ಅಂತ. ನಾನು ನನ್ನದು ಎಂಬ ಅಭಿಮಾನ ಇಲ್ಲದವಳು. ಶಂಕರ ಗುರುಗಳು ಈ ಮಾತನ್ನು ಹೇಳ್ತಾರೆ, ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿವೇಶ ಕಾಲಹ ಸರ್ವಂ. ಹೇ ಮನುಷ್ಯ, ನನಗೆ ಹೆಂಡತಿ, ಮಕ್ಕಳು, ಸೇವಕರು, ಜನ, ಯೌವನ, ಹಣ, ಅಧಿಕಾರ ಇದೆಲ್ಲ ಇದೆ ಅಂತ ಗರ್ವದಲ್ಲಿ ಮೆರೆಯಬೇಡ. ಕಾಲ ಈಗ ನಿನಗೆ ಅನುಕೂಲವಾಗಿದೆ, ಅದಕ್ಕೆ ಇವರೆಲ್ಲ ನಿನ್ನ ಸುತ್ತಮುತ್ತ ಇದ್ದಾರೆ. ಇದೇ ಕಾಲ ನಿನಗೆ ಪ್ರತಿಕೂಲಿಸಿದರೆ, ಯಾರು ನಿನ್ನ ಸುತ್ತಮುತ್ತ ಇದ್ದು ಹೊಗಳುತ್ತಿದ್ದರಲ್ಲ, ಆ ಹೊಗಳು ಭಟ್ಟರೆಲ್ಲ ನಿನ್ನನ್ನು ಗುರುತು ಸಹ ಹಿಡಿಯೋದಿಲ್ಲ, ಆ ಗತಿಗೆ ತಂದುಬಿಡ್ತಾರೆ. ಹಾಗಾಗಿ ನಿರಹಂಕಾರ ಬಹಳ ಶ್ರೇಷ್ಠವಾದಂತಹ ಗುಣ ಮನುಷ್ಯನಲ್ಲಿ ಇರಬೇಕಾದ್ದು. ನೋಡಿ, ಹನುಮಂತ ಸಮುದ್ರೋಲ್ಲಂಘನೆ ಮಾಡಬೇಕಾದರೆ ತನ್ನವರ ಎಲ್ಲರಿಗೂ ಅಭಯವನ್ನು ಕೊಟ್ಟು ಒಂದು ಮಾತನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು ಹನುಮಂತ ಹೇಳುವಂಥದ್ದು. ಯಥಾ ರಾಘವ ನಿರ್ಮುಕ್ತ ಶರಸ್ವಶನ ವಿಕ್ರಮ ಗಚ್ಛೇ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ಬಹಳ ದೊಡ್ಡದಾದ ಮಾತು, ಹನುಮಂತನಂತಹ ಮಹಾನುಭಾವನಿಂದಲೇ ಬರೋ ಮಾತದು. ಆತ ಹೇಳ್ತಾನೆ, ಶ್ರೀರಾಮನು ಬಿಟ್ಟ ಬಾಣದ ಹಾಗೆ ವಾಯುವೇಗದಿಂದ ನೇರವಾಗಿ ಲಂಕಾಪಟ್ಟಣಕ್ಕೆ ಹೋಗಿಬಿಡ್ತೇನೆ. ಹಾಗೆ ಹೇಳದನೆ ಹೊರತು, ಸರಿ ಈಗ ನೋಡಿ ನನ್ನ ಶಕ್ತಿ, ನನ್ನ ಪರಾಕ್ರಮವನ್ನು ತೋರಿಸ್ತೇನೆ, ನೋಡಿ ಈಗ ನಾನು ಹೋಗಿ ಬರ್ತೇನೆ ಅಂತ ದುರಹಂಕಾರದಿಂದ ಮಾತನಾಡಲಿಲ್ಲ. ಆತ ಹೇಳುವುದು, ರಾಮ ಬಿಟ್ಟ ಬಾಣ, ರಾಮ ಪ್ರಯೋಗಿಸಿದ ಬಾಣದಂತೆ ಗುರಿ ತಲುಪಿ ಕಾರ್ಯ ಸಾಧನೆ ಮಾಡಿಕೊಂಡು ವಾಪಸ್ ಬರ್ತೇನೆ, ಏಕೆಂದರೆ ರಾಮನ ಕರದಿಂದ ಹೊರಟ ಬಾಣಕ್ಕೆ ಚ್ಯುತಿ ಇಲ್ಲ. ಹೀಗಾಗಿ ನಾನು ರಾಮನ ಕೈನ ಬಾಣ, ನಿಮಿತ್ತ ಮಾತ್ರ ನನ್ನ ದೇಹ, ಆದರೆ ನನ್ನಲ್ಲಿರುವ ಶಕ್ತಿ ರಾಮಶಕ್ತಿ. ಆತ ಸೂತ್ರಧಾರನಾಗಿದ್ದಾನೆ. ಇದು ನಿರಹಂಕಾರ ತತ್ವವನ್ನು ತೋರಿಸ್ತಾ ಇದೆ. ಮಹಾಬಲಿಯಾದ ಆಂಜನೇಯ ಸ್ವಾಮಿಯೇ ಈ ರೀತಿ ನಿರಹಂಕಾರದಿಂದ ವರ್ತನೆ ಮಾಡ್ತಾನೆ ಅಂದರೆ ನಾವು ಗಮನಿಸಬೇಕು, ನಾವು ಹೇಗಿರಬೇಕು ಅಂತ. ಹೀಗಾಗಿ ಲಲಿತೆ ನಮಗೆ ಇಂತಹ ಕ್ಷುದ್ರವಾದ ಅಹಂ ಅನ್ನು ತೊಲಗಿಸಿ ಮಹಾ ಅಹಂ ಅನ್ನು ನೀಡಲಿ, ಆ ಜ್ಞಾನವನ್ನು ಪ್ರಸಾದ ಮಾಡಲಿ. ಆ ಮಹಾ ಅಹಂ ಅನ್ನುವಂಥದ್ದು ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನ ನಮಗೆ ತಿಳುವಳಿಕೆ ನೀಡಲಿ ಅಂತ. 162ನೆಯ ಲಲಿತೆಯ ಶ್ರೀನಾಮ ನಿರ್ಮೋಹ, ಮೋಹರಹಿತಳು ಅಂತ. ವೇದಾಂತ ದೃಷ್ಟಿಯಲ್ಲಿ ಈ ಮೋಹ ಅಂದರೆ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಆವರಣ, ಎರಡನೆಯದು ವಿಕ್ಷೇಪ. ಆವರಣ ಅಂದರೆ ಅರ್ಥ ಏನು ಅಂದರೆ ಸತ್ಯವನ್ನು ತಿಳಿಯದೇ ಹೋಗುವುದು. ಯಾವುದು ಸತ್ಯವೋ ಅದನ್ನು ತಿಳಿಯದೇ ಹೋಗುವುದು, ಅದು ಆವರಣ. ವಿಕ್ಷೇಪ ಅಂದರೆ ಇರುವ ಸತ್ಯವನ್ನು ಬಿಟ್ಟು ಬೇರೆ ಬೇರೆ ಏನೋ ತಿಳ್ಕೊಳ್ಳೋದು ಅಂತ. ಹೀಗಾಗಿ ಸತ್ಯವನ್ನು ತಿಳಿಯದೇ ಹೋಗುವುದು ಎಂದರೆ ಆತ್ಮತತ್ವವನ್ನು ತಿಳಿಯದೇ ಹೋಗುವುದು ಅಂತ. ಇಲ್ಲದ ನಶ್ವರವಾದ ಶರೀರವನ್ನು, ವಿಶ್ವವನ್ನು ಸತ್ಯವೆಂದು ಭ್ರಮಿಸುವುದು, ಇದೇ ಮೋಹ. ಹೀಗಾಗಿ ಇಂಥ ಮೋಹ ವಿವರ್ಜಿತಳು, ಇದನ್ನೇ ಮಾಯೆ ಅಂತಲೂ ಕರೀತಾರೆ. ಇಂತಹ ಮಾಯೆಯಿಂದ ದೂರವಾದವಳು, ಏಕೆಂದರೆ ಅವಳೇ ಸ್ವಯಂ ಮಾಯಾಸ್ವರೂಪಿಣಿ. ಹೀಗಾಗಿ ಅವಳಿಗೆ ಈ ಮೋಹವಾಗಲಿ ಮಾಯೆಯಾಗಲಿ ಯಾವುದೂ ಇಲ್ಲ. ಆದರೆ ನಾವು ಆಕೆಯನ್ನು ಪ್ರಾರ್ಥಿಸಬೇಕು, ಮಹಾವಿದ್ಯಾ, ಮಹಾಮಾಯಾ, ಮಹಾಮೇಧ, ಮಹಾಸ್ಮೃತಿ.
ಮಹಾಮೋಹಾ ಚ ಭವತಿ ದೇವಿ ಮಹೇಶ್ವರಿ. ದೇವಿ ಮಹಾತ್ಮೆಯಲ್ಲಿ ದೇವತೆಗಳು ಈ ನಾಮದಿಂದ ಅಮ್ಮನನ್ನು ಸ್ತುತಿಸುತ್ತಾ, ಅಮ್ಮ ನಮ್ಮ ಎಲ್ಲರ ಮೋಹವನ್ನು ನಾಶ ಮಾಡು ತಾಯಿ, ಏಕೆಂದರೆ ನೀನು ಅಶೇಷಜನ ಮೋಹಿನೀಂ ಅರುಣಮಾಲ್ಯಾದ್ ಭೂಷೋಜ್ವಲ. 163ನೆಯ ಲಲಿತೆಯ ನಾಮ ಮೋಹನಾಶಿನಿ. ನಮ್ಮಲ್ಲಿರಬಹುದಾದಂತಹ ಮೋಹವನ್ನು ನಾಶ ಮಾಡುವವಳು, ಪತ್ನಿ ಪುತ್ರಾದಿ ಪ್ರಾಪಂಚಿಕ ವಿಷಯಗಳಲ್ಲಿರುವಂತಹ ನಮ್ಮ ಮೋಹವನ್ನು ಧ್ವಂಸ ಮಾಡಿ ವಿರಕ್ತಿಯನ್ನು ಪ್ರಸಾದ ಮಾಡುವಂತಹ ಅವಳು. ಹಿಂದಿನ ನಾಮದಲ್ಲಿ ಹೇಳಿದಂತೆ ಆಕೆಗೆ ಮೋಹ ಇಲ್ಲ, ಮಾಯೆಯ ಆವರಣಗಳಾಗಲಿ ವಿಕ್ಷೇಪವಾಗಲಿ ಇಲ್ಲ, ಅದೆಲ್ಲ ಆಕೆಯ ಸ್ವರೂಪವೇ ಆಗಿದೆ. ಆಕೆಯಲ್ಲಿ ಯಾರು ಶರಣಾಗತರಾಗ್ತಾರೆ ಅವರಿಗೆ ತಾಯಿ ಮೋಹನಾಶ ಮಾಡ್ತಾಳೆ. ದೇವಿ ಮಹಾತ್ಮೆಯಲ್ಲಿ ಈ ಮಾತನ್ನು ಹೇಳ್ತಾರೆ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸಾಹ ಬಲಾದಾಕರ್ಷ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಈಕೆಯ ಮೋಹದ ಬಲೆಗೆ ಬಿದ್ದವರು ಸಾಮಾನ್ಯರು ಮಾತ್ರ ಬಿಟ್ಬಿಡಿ, ಮಹಾಮಹಾ ಜ್ಞಾನಿಗಳು, ದೇವತೆಗಳು, ಋಷಿಗಳು ಕೂಡ ಮೋಹ ಪರವಶರಾಗಿ ಬಿಟ್ಟಿದ್ದಾರೆ, ತಮ್ಮ ತಮ್ಮ ಸ್ಥಾನದಿಂದ ಭ್ರಷ್ಟರಾಗಿದ್ದಾರೆ. ಭೀಷ್ಮ ಶರಶಯ್ಯ ಮೇಲೆ ಮಲಗಿದ್ದಾಗ ಧರ್ಮರಾಜನಿಗೆ ಒಂದು ಮಾತಿಗೆ ಉತ್ತರವನ್ನು ಕೊಡ್ತಾ ಹೇಳ್ತಾನೆ, ಸರ್ಗಶ್ಚ ರಕ್ಷಣಾರ್ಥಾಯ ತಸ್ಮೈ ಮೋಹಾತ್ಮನೇ ನಮಃ. ಸರ್ಗ ಅಂದರೆ ಈ ಜಗತ್ತು, ಈ ಸೃಷ್ಟಿ, ಇಂತಹ ಸೃಷ್ಟಿಯನ್ನು ರಕ್ಷಿಸಲು ಮೋಹಸ್ವರೂಪದಲ್ಲಿ ವಿಶ್ವವೆಲ್ಲ ವ್ಯಾಪಿಸಿರಬಹುದಾದಂತಹ ಕೃಷ್ಣನಿಗೆ ನನ್ನ ನಮಸ್ಕಾರ. ನೋಡಿ, ಮೋಹ ರೂಪದಲ್ಲಿ ಜಗತ್ತೆಲ್ಲ ವ್ಯಾಪಿಸಿದ್ದಾನಂತೆ ಕೃಷ್ಣ. ಹಾಗಾದರೆ ಮೋಹ ಇಡೀ ಜಗತ್ತೆಲ್ಲ ವ್ಯಾಪಿಸಿದೆ ಅಂತಂದರೆ, ಈ ನಾಮದಲ್ಲಿ ಲಲಿತೆ ಮೋಹನಾಶಿನಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾವುದು ಸತ್ಯ ಅಂದರೆ ಎರಡೂ ಸತ್ಯವೇ. ಉದಾಹರಣೆಯನ್ನು ಗಮನಿಸಿ, ಮಗು ಹುಟ್ಟಿದೆ ಅಂತ ಹೇಳಿ ಒಬ್ಬ ದಾದಿ ಬಂದು ಆ ತಂದೆಗೆ ಹೇಳ್ತಾಳೆ, ಸ್ವಾಮಿ ನಿಮಗೆ ಒಂದು ಗಂಡು ಮಗು ಆಯಿತು ಅಂತ. ಸಾಧಾರಣದವರು ಖುಷಿ ಪಡ್ತಾರೆ, ಆಹಾ ಗಂಡು ಮಗು ಆಯಿತು ಅಂತ ಸಂತೋಷ ಪಡ್ತಾರೆ. ಆದರೆ ಯಾವ ತಂದೆ ಈ ಥರ ಏನಾದರೂ ಮಾತು ಶುರು ಮಾಡಿಬಿಟ್ರೆ ಗತಿ ಏನು? ಅಯ್ಯೋ ಮಗು ಹುಟ್ಟಿತೆ, ಯಾವ ಜನ್ಮದ ಮಗು, ನಾನು ಯಾವ ಜನ್ಮದ ತಂದೆ, ಇದ್ಯಾವ ಋಣಾನು ಸಂಬಂಧ, ಇದ್ಯಾಕೆ ನನಗೆ ಈ ರೀತಿಯಾಗಿ ಮಗು ಹುಟ್ಟಿ ಬಂತು, ನಾನು ಯಾರು, ಅವನು ಯಾರು, ನನಗೂ ಅದಕ್ಕೂ ಏನು ಸಂಬಂಧ ಅಂತ ಶುರು ಮಾಡಿಬಿಟ್ರೆ ಗತಿ ಏನಾಗಬೇಕು ಹುಟ್ಟಿದ ಮಗುವಿದ್ದು? ಇದೇ ವಿರಕ್ತಿ ಏನಾದರೂ ತಾಯಿಗೆ ಬಂದುಬಿಟ್ರೆ ಮಗು ಬದುಕೋದು ಹೇಗೆ ಅಂತ. ಹೀಗಾಗಿ ಮೋಹ ಇರಬೇಕು, ಇರಬಾರದು ಅಂತ ಹೇಳ್ತಾ ಇಲ್ಲ. ಏಕೆಂದರೆ ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ, ಜಗದಂಬೆ ಸಂಸಾರ ಈ ಸ್ಥಿತಿಯನ್ನು ನಿಲ್ಲಿಸಲು ಸಲುವಾಗಿ ಮೋಹ ರೂಪದಲ್ಲಿದ್ದಾಳೆ. ಹೀಗಾಗಿ ಮೋಹ ಇರಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ, ನೆಕ್ ಟೈ ಆಗಿರಬೇಕು ಅಂತ. ಈ ನೆಕ್ಗೆ ಅಂದರೆ ಈ ಕುತ್ತಿಗೆಗೆ ಟೈ ಕಟ್ತಾರೆ ಬಹಳ ಜನ, ಆ ಟೈ ಸ್ವಲ್ಪ ಲೂಸ್ ಆದರೆ ಟೈ ಇರೋದಿಲ್ಲ, ಅಥವಾ ಟೈ ಏನಾದರೂ ಬಿಗಿತವಾದರೆ ಟೈಟ್ ಆದರೆ ನೆಕ್ ಇರೋದಿಲ್ಲ ಅಂತ. ಹಾಗಾಗಿ ನೆಕ್ ಟೈ ಇದ್ದಾಗಿರಬೇಕು ನಾವು ಸಂಸಾರದಲ್ಲಿ, ಮೋಹದ ವಿಚಾರದಲ್ಲಿ ಇದ್ದೂ ಇಲ್ಲದಂತೆ ಇರಬೇಕು ಅಂತ. ಇಂತಹದ್ದೇ ಪರಿಸ್ಥಿತಿ ಅರ್ಜುನನಿಗೆ, ಮೋಹಕ್ಕೆ ಸಿಕ್ಕಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಅಸ್ತ್ರಶಸ್ತ್ರಗಳನ್ನೆಲ್ಲ ಕೆಳಗೆ ಹಾಕಿ ನನ್ನವರನ್ನೇ ನಾನು ಸಾಯಿಸುವುದಿಲ್ಲ ಅನ್ನುವ ಮೋಹಕ್ಕೆ ಒಳಗನಾದಂಥ ಆ ಅರ್ಜುನನಿಗೆ ಕೃಷ್ಣ ಸಾಕಷ್ಟು ಗೀತಾ ಬೋಧನೆಯನ್ನು ಮಾಡ್ತಾನೆ. ಆ ಗೀತಾ ಬೋಧೆಯೆಲ್ಲ ಕೇಳಿದ ಮೇಲೆ ಅರ್ಜುನ, ಈಗ ಹೇಳು ಯುದ್ಧ ಮಾಡ್ತೀಯೋ ಏನು ಮಾಡ್ತೀಯ? ಆಗ ಅರ್ಜುನ ಹೇಳ್ತಾನೆ, ಭಗವಂತ ನಿನ್ನ ಅಮೃತವಾದ ವಾಣಿಯನ್ನು ಕೇಳಿ ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂ ತವ. ದೇವಾ, ನಿನ್ನ ಅಮೃತವಾದಂತಹ ಮಾತುಗಳನ್ನು ಕೇಳಿ
ಆದೇಶವನ್ನು ಉಪದೇಶವನ್ನು ಕೇಳಿ ನನ್ನ ಮೋಹ ನಾಶವಾಯಿತು, ಸ್ಮೃತಿ ಲಬ್ಧವಾಯಿತು ಅಂತ ಹೇಳ್ತಾನೆ. ಹೀಗಾಗಿ ಮೋಹ ಕ್ಷಯವಾದರೆ ಮೋಕ್ಷ ಅಂತ. ಮೋಹ ಎಂಬ ಪದದಲ್ಲಿ ಮೋ ಅನ್ನುವ ಅಕ್ಷರ, ಕ್ಷಯ ಎಂಬ ಪದದಲ್ಲಿ ಕ್ಷ ಎಂಬ ಅಕ್ಷರ, ಮೋ ಕ್ಷ ಆ ಎರಡೂ ಸೇರಿಸಿ ಅದೇ ಮೋಕ್ಷ. ಮೋಹ ಕ್ಷಯವಾಗಬೇಕು, ಆಗಲೇ ನಮಗೆ ಮೋಕ್ಷ ಸಿಗುವಂಥದ್ದು. ಹೀಗಾಗಿ ನಮ್ಮ ಮೋಹ ಹೋಗಬೇಕಾದರೆ ಅಮ್ಮನ ಪಾದಾರವಿಂದಗಳನ್ನು ಗಟ್ಟಿಯಾಗಿ ಹಿಡಿಯಬೇಕು. ಆಗ ನಮ್ಮಲ್ಲಿರುವ ಮೋಹವನ್ನು ನಾಶ ಮಾಡುವಂಥ ಲಲಿತೆಯಾಗಿ ದರ್ಶನ ಕೊಡುತ್ತಾಳೆ, ಅನುಗ್ರಹ ಮಾಡುತ್ತಾಳೆ. 164ನೆಯ ಲಲಿತೆಯ ಶ್ರೀನಾಮ ನಿರ್ಮಮ. ತನಗೋಸ್ಕರವಾಗಿ ಯಾವ ಅಭಿಮಾನವೂ ಇಲ್ಲದವಳು, ಸ್ವಾರ್ಥತೆ ಇಲ್ಲದವಳು, ಜಗತ್ ಕಲ್ಯಾಣಕ್ಕಾಗಿ ಅನುಗ್ರಹ ಮಾಡುವಂತಹ ಮಾತೃ ಸ್ವಭಾವದವಳು. ದೇವಿ ಮಹಾತ್ಮೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ತಥಾಪಿ ಮಮತಾವರ್ತೆ ಮೋಹದ್ಗರ್ತೆ ನಿಪಾತಿತಃ. ಮಮತೆ ಎಂಬುದು ಸುಳಿಯಲ್ಲಿ ಸಿಲುಕಿ ಹಾಕಿಸುತ್ತೆ ನಮ್ಮನ್ನು, ಮತ್ತೆ ಮೋಹ ಎಂಬುದು ಪ್ರಪಾತದಲ್ಲಿ ಯಾವುದೋ ದೊಡ್ಡ ಹಾಳ ಕೂಪದಲ್ಲಿ ನಮ್ಮನ್ನು ಬೀಳಿಸಿಬಿಡುತ್ತೆ ಅಂತ. ಒಮ್ಮೆ ಯಾರಾದರೂ ಈ ಮಮತೆಯ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಬದುಕಿ ಬರಲು ಬಹಳ ಕಷ್ಟವಾಗುತ್ತೆ, ಸಾಧ್ಯವಿಲ್ಲ. ಆದ್ದರಿಂದ ಮಮತೆ ಅಂದರೆ ನಾನು, ನನ್ನದು, 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 ನನ್ನದು ಅಂತ ಯಾವ ಯಾವುದಕ್ಕೆ ಅಂಟಿಸ್ಕೊಂಡಿರ್ತೀವೋ ಅದೆಲ್ಲ ಮಮತ್ವ, ಅದೇ ಸಂಸಾರ ಅಂತ. ಆದರೆ ನಮಗೆ ಗೊತ್ತಾಗದೇ ಇರೋದೇನಪ್ಪ ಅಂದರೆ ಇದು ದುಸ್ಸರವಾದ ಸಂಸಾರ. ಈ ಮಮತ್ವಕ್ಕೆ ಯಾವಾಗ ನಾವು ಅಂಟುಕೊಂಡ್ಬಿಡ್ತೇವೆ ಇದು ನಮಗೆ ಮತ್ತೆ ಮತ್ತೆ ಜನ್ಮಾಂತರಗಳಿಗೆ ಕಾರಣ ಮಾಡ್ತಾ ಇದೆ ಅನ್ನುವಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇದು ಸಮ್ಯಕ್ ಸರತಿ ಇತಿ ಸಂಸಾರ ಅಂತ ಹೇಳಿ ಜ್ಞಾನ ಭಕ್ತರಿಗೆ ತಿಳುವಳಿಕೆಗೆ ಬರ್ತದೆ. ಆದ್ದರಿಂದ ಜ್ಞಾನಭಕ್ತರಾದ ಶಂಕರಾಚಾರ್ಯರು ನರಸಿಂಹನನ್ನು ಹೀಗೆ ಸ್ತೋತ್ರ ಮಾಡ್ತಾರೆ. ಸಂಸಾರ ಸಾಗರ ವಿಶಾಲ ಕರಾಲ ಕಾಲ ನಕ್ರ ಗ್ರಹ ಗ್ರಸನ ನಿಗ್ರಹ ವ್ಯಗ್ರಹಸ್ಯ ನಾಗಾರಿ ವಾಹನ ಸುಧಾಬ್ಧಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮದೇಹಿ ಕರಾವಲಂಬಂ. ಹೇ ನರಸಿಂಹದೇವ, ಸಂಸಾರ ಸಾಗರದಲ್ಲಿ ದೊಡ್ಡದಾದ ಭೀಕರವಾದ ಮೊಸಳೆಯು ನಮ್ಮನ್ನು ಹಿಡಿದು ಮತ್ತೆ 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 ಬಂಧಿಸಿ ಸಂಸಾರದ ಕೂಪಕ್ಕೆ ಸೆಳೆಯುತ್ತಿದೆ. ಈ ಸರ್ಪ ದೇಹವೆಲ್ಲ ಭೂಮಿಗೆ ಅಂಟಿಕೊಂಡು ಸಂಚಾರ ಮಾಡುತ್ತೆ. ಅಂದರೆ ನಾವು ಈ ಮಮತ್ವ ಅಂಬತಕ್ಕಂಥ ಅಂಟುವಿಕೆಯಿಂದ ಮತ್ತೆ ಮತ್ತೆ ಭೂಮಿಯಲ್ಲೇ ಹುಟ್ಟಿ ಸಾಯುವಂತೆ ಆ ಸುರುಳಿ ಸಕ್ರದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಆದರೆ ಗರುಡ ಹಾಗಲ್ಲ. ನಾಗಾರಿ ವಾಹನ ಸುಧಾಬ್ಧಿ ನಿವಾಸ ಶೌರೇ. ನಾಗಾರಿ ವಾಹನ, ನಾಗದ ಅರಿ, ಗರುಡ, ಗರುಡ ಅದು ಗಗನ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂಥದ್ದು. ಭೂಸ್ಪರ್ಶ ಅದಕ್ಕೆ ಹೆಚ್ಚು ಇಲ್ಲ, ಬೇಕಾಗಿಲ್ಲ ಹೆಚ್ಚಾಗಿ ಅದಕ್ಕೆ. ಹಾಗೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ರೆ ಒಳ್ಳೆಯದು. ಈ ಮಮತ್ವ ಅತಿಯಾದರೆ ಬಹಳ ಕಷ್ಟ. ತಾಯಿಯ ಗರ್ಭದಿಂದ ಹೊರಬೀಳುವ ಮುನ್ನ ನಾನೊಬ್ಬನೇ ಇದ್ದೆ, ಅಹಂ ಅನ್ನುವಂಥದ್ದು ಒಂದೇ ಆಗಿದ್ದೆ ನಾನು. ಆದರೆ ಗರ್ಭದಿಂದ ಹೊರಗಡೆ ಬರುತ್ತಿದ್ದ ಹಾಗೆ ಶುರುವಾಗಿಬಿಡುತ್ತೆ. ನನ್ನ ತಾಯಿ, ನನ್ನ ತಂದೆ, ನನ್ನ ಅಣ್ಣ, ನನ್ನ ಆಸ್ತಿ, ನನ್ನ ಕೀರ್ತಿ, ನನ್ನ ಕೆಲಸ, ನನ್ನದು, 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 ಇದು ಕೊನೆಯಿಲ್ಲದಂತಾಗಿಬಿಡುತ್ತೆ. ಇದೇ ಸಂಸಾರಕ್ಕೆ ಸೆಳೆಯುವ ಮಮತ್ವ. ಭೂಮಿಯ ಮೇಲೆ ಒಂದು ತೊಟ್ಟು ಜೇನು ಬೀಳುವ ಮುನ್ನ ಯಾವುದೇ ಕೀಟ ಇರೋದಿಲ್ಲ, ಅಂದರೆ ಮಮತ್ವ ಇರೋದಿಲ್ಲ. ಆದರೆ ಭೂಮಿಯ ಮೇಲೆ ಒಂದು ತೊಟ್ಟು ಬೀಳುತ್ತಿದ್ದ ಹಾಗೆ, ಅಹಂ ಅನ್ನುವಂಥ ನಾನು ತಾಯಿಯ ಹೊಟ್ಟೆಯಿಂದ ಭೂಮಿಗೆ ಬೀಳುತ್ತಿದ್ದ ಹಾಗೆ, ನನ್ನದು, 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 ನನ್ನದು ಅಂತ ಹೇಳಿ ನೂರಾರು ಕೀಟಗಳು ಜೇನಿಗೆ ಹೇಗೆ ಮುತ್ತುಕೊಳ್ಳುತ್ತೋ ಹಾಗೆ ನಾನು ನನ್ನವರನ್ನು ಮುತ್ತುಕೊಳ್ಳುತ್ತೇನೆ. ನನ್ನವರು ನನ್ನನ್ನು ಅಂಟಿಕೊಂಡ್ಬಿಡ್ತಾರೆ. ಇದೇ ಮಮತ್ವ. ಅದಕ್ಕೆ ಭಕ್ತರು ನಮಸ್ಕಾರ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ನೀನೇ ನನಗೆ ಎಲ್ಲ ಆಗಿಬಿಟ್ರೆ ಈ ಮಮತ್ವ ಅನ್ನುವುದು ಇರೋದಿಲ್ಲ. ಆದ್ದರಿಂದ ನೀನು ನಿರ್ಮಮ.
165ನೆಯ ಲಲಿತೆಯ ನಾಮ ಮಮತಾಹಂತ್ರಿ. ನಾನು ಮತ್ತು ನನ್ನದೆಂಬ ಅಭಿಮಾನವನ್ನು ನಾಶ ಮಾಡುವವಳು, ಸ್ವಾರ್ಥವನ್ನು ತೊಲಗಿಸುವಂತಹವಳು ಅಂತ. ಈ ಹಿಂದೆ ಹೇಳಿದ ಮಮತ್ವವನ್ನು ನಾಶ ಮಾಡಿ ಅಮ್ಮ ಮೋಹಾಂಧಕಾರ ರೂಪವಾದಂತಹ ಯಾವುದು ಮತ್ತೆ ಮತ್ತೆ ಸಂಸಾರಕ್ಕೆ ಎಳೆಯುವಂತೆ ಮಾಡುತ್ತೋ ಆ ಮಮತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಮಮತ್ವ ಗತಿರ್ತಿ ಮಹಾಂಧಕಾರೇ ವಿಭ್ರಾಯತ್ಯೇವ ದತೈವ ವಿಶ್ವಂ ಅಂತ ಹೇಳಿ ದೇವಿ ಮಹಾತ್ಮೆಯಲ್ಲಿ ವರ್ಣನೆ ಮಾಡ್ತಾರೆ. ಹಾಗೆ ನಮ್ಮ ಮಮಕಾರಗಳು ನಾಶವಾಗಬೇಕಾದರೆ ಯಾರು ಮಮಕಾರ ರೂಪದಲ್ಲಿ ಜಗವೆಲ್ಲ ವ್ಯಾಪಿಸಿದ್ದಾಳು ಆ ಮಹಾಮಾಯೆ ಲಲಿತಾ ಮಹಾ ತ್ರಿಪುರ ಸುಂದರಿಯನ್ನೇ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಕೃಷ್ಣ ಈ ಮಾತನ್ನು ಹೇಳ್ತಾನೆ, ದೈವಿ ಹೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅರ್ಜುನ, ಈ ಜಗತ್ತು ಪ್ರಕೃತಿ ತ್ರಿಗುಣಗಳಿಂದ ಆವೃತವಾಗಿದೆ, ಅದು ನನ್ನ ದೈವೀ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ಯಾರು ನನಗೆ ಶರಣಾಗತರಾಗಿ ಬರುತ್ತಾರೆ ಅವರು ಬಹಳ ಸುಲಭವಾಗಿ ಈ ಮಾಯೆಯನ್ನು ಮಮತ್ವವನ್ನು ದಾಟಬಲ್ಲರು. ಆದ್ದರಿಂದ ನಮ್ಮಲ್ಲಿರುವ ಈ ಮಮಕಾರವನ್ನು ದೂರ ಮಾಡಿಕೊಳ್ಳಬೇಕಾದರೆ ಕೃಷ್ಣಸ್ವರೂಪಳಾದಂತಹ ಶ್ರೀ ಲಲಿತಾ ಮಾತೆಯನ್ನು ಶರಣು ಹೋದರೆ ಆ ಲಲಿತೆ ನಮ್ಮ ಮಮತ್ವವನ್ನು ನಾಶ ಮಾಡುತ್ತಾಳೆ, ಮಮತಾ ಹಂತ್ರಿಯಾಗಿ ಅನುಗ್ರಹ ಮಾಡುತ್ತಾಳೆ. ಆತ್ಮೀಯರೇ, ಮುಂದಿನ ನಾಮವನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.